ಬಂದ್ರಪ್ಪ, ನಮ್ಮ ಫಸ್ಟ್ ರ್ಯಾಂಕ್ ರಾಜು ದಿನಚರಿ ನೋಡೋಣ. ರೀ ಸರ್, ಸ್ವಲ್ಪ ಈ ಅಡ್ರೆಸ್ ಎಲ್ಲಿ ಬರ್ತದೆ ಅಂತ ಹೇಳ್ತೀರಣ? ಓ, ಈ ಅಡ್ರೆಸ್ ನನಗೆ ಗೊತ್ತು. ನಾನು ಇಲ್ಲಿಗೆ ಹೋಗಿದ್ದೀನಿ. ಹೀಗೆ ಸ್ಟ್ರೈಟ್ ಹೋದ್ರೆ ಒಂದ್ ಸರ್ಕಲ್ ಸಿಗುತ್ತೆ. ಅದ್ರ ಸರ್ಕಂಫರೆನ್ಸ್ ಅಲ್ಲಿ 180 ಡಿಗ್ರಿ ಕವರ್ ಮಾಡಿದ್ರೆ ಒಂದ್ ಡಯಾಗ್ನಲ್ ರೋಡ್ ಬರುತ್ತೆ. ಆ ಡಯಾಗ್ನಲ್ ರೋಡ್ 3/4 ಗೆ ಒಂದ್ ಪರ್ಪೆಂಡಿಕ್ಯುಲರ್ ರೋಡ್ ಬೈಸೆಕ್ಟ್ ಮಾಡುತ್ತೆ. ಆಮೇಲೆ ಗೊತ್ತಾಯ್ತಾ? ಬೇರೆ ಮಂದಿ ಕೇಳ್ಬೇಕನ್ನೋ ಗೊತ್ತಾಯ್ತು. ಎವರೇಶ್ ನನ್ನ ಮಗನ ಡ್ಯಾಡಿ, ರಿಸಲ್ಟ್ಸ್ ಬಂತು. ಸೈನ್ಸ್ ಅಲ್ಲಿ 99, ಮ್ಯಾಥ್ಸ್ ಅಲ್ಲಿ 100 ಡ್ಯಾಡಿ. ಇರಿ ಇರಿ ಇರಿ, ಒಂದ್ ನಿಮಿಷ. ಥ್ಯಾಂಕ್ ಯು ಡ್ಯಾಡಿ. ಪೆನ್ ಕೊಡ್ತೀರಾ ಪ್ಲೀಸ್? ಪೆನ್ನಾ? ಅಯ್ಯೋ, ನನ್ನ ಫೋಟೋ. ಹೇಳಿ ಹೇಳಿ. ಎಕ್ಸ್ಕ್ಯೂಸ್ ಮಿ ಲೇಡಿ, ಸ್ವಲ್ಪ ನಿಮ್ ಸ್ಕರ್ಟ್ ಎತ್ತಿದ್ದೀರಾ? ನನ್ನ ಫೋಟೋ ತಕೊಂತೀನಿ. ವಾಟ್ ರೀ? ಏಯ್, ಸೈನ್ಸ್ ಅಲ್ಲಿ 99, ಮ್ಯಾಥ್ಸ್ ಅಲ್ಲಿ 100, ಹಿಂಗ ಕೇಳೋದು ಏನೋ ತೀರೋ ಏನೋ. ಸ್ಕರ್ಟ್ ಎತ್ತಿ ಫೋಟೋ ತಗೋತಾನಂತೆ. ಯಾವುದೇ ಕಾರಣಕ್ಕೂ ಕ್ಲಾಸಿನ ಒಂದು ಪೀರಿಯಡ್ ಕೂಡ ಮಿಸ್ ಮಾಡ್ತಿರ್ಲಿಲ್ಲ. ಎಲ್ಲಿಗೆ ಹೊರಟೆ? ಈಗ್ಲೇ ಟೈಮ್ ಆಗಿದೆ, ಪ್ರಿನ್ಸಿಪಲ್ ಕ್ಲಾಸ್ ಬೇರೆ. ಚೋಡರಾಜು, ಅವಳು ಓಡಾಗ್ತಾ ಇದ್ದಾಳೆ. ಎವ್ರಿ ಪೀರಿಯಡ್ ಇಸ್ ಇಂಪಾರ್ಟೆಂಟ್, ಗೊತ್ತಾ ನಿನಗೆ? ಇಷ್ಟ ದಿನ ಗೊತ್ತಿರ್ಲಿಲ್ಲ, ಇವಾಗ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಏನ್ ಗೊತ್ತಾಯ್ತು? ಏಕಿ ಬಸ್ ಏಕಿ ಒಂದೇ ಒಂದ್ ಪೀರಿಯಡ್ ಮಿಸ್ ಆಗಿದಕ್ಕೆ ಶಾದಿ ಮಾಡ್ಕೋ ಇಲ್ಲಾಂದ್ರೆ ಸೂಸೈಡ್ ಮಾಡ್ಕೋತೀನಿ ಅಂತ ಓಡೋಗ್ತಾ ಇದ್ದಾಳೆ. ಅರ್ಥ ಆಗ್ಲಿಲ್ವಾ? ಎಲ್ರು ಲವ್ ಅಲ್ಲಿ ಬೀಳಿಸ್ತಾರೆ, ಆದ್ರೆ ನಾನು ನಿಲ್ಲಿಸ್ದೆ, ಅದೇ ಪ್ರಾಬ್ಲಮ್ ಆಗಿದ್ದು. ಇನ್ನೂ ಅರ್ಥ ಆಗ್ಲಿಲ್ವಾ? ಅದಕ್ಕೆ ನೀನ್ ಫಸ್ಟ್ ರ್ಯಾಂಕ್ ರಾಜು, ಹೋಗೋ ಕ್ಲಾಸ್ಗೆ. ಶಾಂತಿ, ಪ್ರತಿಯೊಂದು ಡೌಟ್ ಪ್ರಿನ್ಸಿಪಲ್ ಹತ್ರ ಹೋಗಿ ಕೇಳೋನು. ಇದನ್ನು ಕೇಳ್ದ ಯಾಕ್ರಿ ಯಾಕ್ರಿ ನಗ್ತೀರಾ? ಪಾಪ, ಅವನು ಇಂಜಿನಿಯರಿಂಗ್ ಸ್ಟೂಡೆಂಟು, ಬಯಾಲಜಿನು ಜುವಾಲಜಿನು ಓದಿದ್ರೆ ಬುಕ್ ಅಲ್ಲಿ ಇರ್ತಿತ್ತು, ತಿಳ್ಕೊತಾ ಇದ್ದ. ಸಾರ್, ನಾನು ಇದು 9th ಕ್ಲಾಸ್ ಆಗಿದ್ದಾಗೆ ತಿಳ್ಕೊಂಡಿದ್ದೆ ಕಣೆ. ಹೇಳಿ ಶರ ಬಯಸೆ ಬಸವ, ಯಾವತ್ತಲ್ಲಿ ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ? ಯೂಸ್ಲೆಸ್ ಫೆಲೋ. ಸಾರ್, ಕಾಮನ್ ಅಲ್ಲ ಸರ್, ಕಾಮತ್ ಸೆನ್ಸ್ ಇರ್ಬೇಕು ಕಣೆ. ಹೇಳಿ ಚಿಂಠಾತ ಚಿಠಾ. Excuse me, Mrs. I'm still Miss. Oh, okay. Miss, ನೀವೇನಾದ್ರೂ ನಿನ್ನೆ ರಾತ್ರಿ 12 ಗಂಟೆಗೆ ಕಾಲ್ ಮಾಡಿದ್ರಾ? ಇಲ್ವಲ್ಲ. ಹೌದಾ? ಮತ್ತೆ ಬೆಳಿಗ್ಗೆ ಎದ್ದು ನೋಡಿದಾಗ ಒನ್ ಮಿಸ್ ಕಾಲ್ ಅಂತ ಇತ್ತು. ಆ ಸಿಂಗಲ್ ಮಿಸ್ ನೀವೇನಾ? ಮಿಸ್ ಇಲ್ಲಪ್ಪ. ಓ, ನಾಚಿಕೆ. ಓ ಮೈ ಗಾಡ್, ಐ ಮಿಸ್ ಯು ಮಿಸ್. ಓ ಮೈ ಗಾಡ್, ಟಿಚ್ ಫೋನ್ ಬೇರೆ ಇಟ್ಟಿದ್ದೀರಾ? ಯಾವಾಗ್ಲೂ ಟಿಚ್ ಅಲ್ಲೇ ಇರಿಪ್ಪ. ಅಯ್ಯಯ್ಯೋ, ಎಸ್ಕೇಪ್. ಫಸ್ಟ್ ರ್ಯಾಂಕ್ ರಾಜು ಬರ್ಬಿಟ್ಟೆ ಕಡ. ಆ ರಾಜು ನೋಡಿ ಯಾಕೆ ಎದುರ್ಕೊಂತ್ಯಾ? ಲೇ, ನಾವು ಹುಡುಗಿರ್ ಜೊತೆ ಇದ್ದಾಗ ನನ್ ಮಗ ಬರ್ಬಿಟ್ರೆ ಡೇಂಜರ್ ಕಡೋ. ಲೇ, ನಿನಗೆ ಇನ್ನ ಗೊತ್ತಿಲ್ಲ ಕಡೋ, ಅವ್ನ್ ನನಗೇನೇನ್ ಮಾಡಿದಾನೆ ಗೊತ್ತಾ? ಪ್ರಿಯಾ ಅಂತ ನಾನು ಇಷ್ಟಪಡ್ತಾ ಇದ್ದಿದ್ದು ಹುಡುಗಿ, ದಿನ ಅವಳು ಕಾಳಾಗ್ತಾ ಇದ್ದೆ. ಅವನು ಕಿತ್ತೋಗಿರೋ ಹೇಳ್ದ, ಇವಳು ಫಸ್ಟ್ ರ್ಯಾಂಕ್ ರಾಜು ಫ್ರೆಂಡು, ಅವನ್ ಹೆಲ್ಪ್ ತಗೊಂಡ್ರೆ ಇವಳು ಬಿದ್ದೇ ಬೀಳ್ತಾಳೆ ಅಂತ. ಅದಕ್ಕೆ ಒಂದಿನ ಅವನ್ನ ಕರೆದೆ. ರಾಜು, ನಾನ್ ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ದೀನಿ ಕಾಳಕಕ್ಕೆ, ಬೀಳ್ತಾನೆ ಇಲ್ಲ ಕಣೋ. ನೀನೇ ಹೆಲ್ಪ್ ಮಾಡೋ. ಏನಕ್ಕೆ ಕಾಳಕಕ್ಕ? ಕೊಡು. ವಾಟ್ ಆರ್ ಯು ಡೂಯಿಂಗ್? ಯಾಕೆ ಹೆಂಗಿದೆ ಮೈಗೆ ಚಪ್ಪಲಿ? ಹೊಸದು ತೆಗಿಲ್ಲ, ಅಡ್ರೆಸ್ ಕೂಡ ಹೊಸದೇ ಇದ್ದಂಗಿದೆ. ಬಸ್ ಬಸ್, ನಿನ್ನೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ, ಇವತ್ತು ಹೇಳಿ ಏನ್ ಮಾಡ್ಬೇಕಂತ ಮಾಡ್ತೀನಿ. ನೀನೇನು ಮಾಡ್ಬೇಡ, ನಾನೇನ್ ಹೇಳ್ತೀನೋ ಅಷ್ಟು ಮಾತ್ರ ಮಾಡು, ನನ್ಗೆ ಹೆಲ್ಪ್ ಮಾಡು ಅಷ್ಟೇ ಸಾಕು. ನಾನು ನಿನ್ನ ಪ್ರೀತಿ ಮಾಡ್ಬೇಕು. ಇದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತಾರೆ? ನಾನು ನಿನ್ನ ಪ್ರೀತಿ ಮಾಡ್ಬೇಕು. ಯಾ ಲವ್?
ಐ ವಾಂಟ್ ಟು ಮೇಕ್ ಲವ್ ಟು ಯು. ಅಷ್ಟೇನಾ, ಇನ್ನೇನಾದ್ರೂ ಆಳವಾಗಿ ಆಳವಾಗಿ ಸೋ ಡೀಪ್ಲಿ ಅಂಟಿಲ್ ಇಟ್ ಟಚ್ ಯುವರ್ ಹಾರ್ಟ್ ಅಂತ ಹೇಳು. ಅಷ್ಟೇನಾ, ಒಂದ್ ನಿಮಿಷ. ಸಾರಿ, ಐ ವಾಂಟ್ ಟು ಮೇಕ್ ಲವ್ ಟು ಯು. Yeah, so deeply, until it touch your, ಏನು ಹೇಳ್ಕೊಟ್ಟ ಮರ್ತೈತಲ್ಲ, ಏನ್ರಿ ಅದು? ಏನಮ್ಮ, ಏನಾಯ್ತು, ಯಾಕೆ ಅಳ್ತಾ ಇದ್ದೀಯಾ? ಆ ಫಸ್ಟ್ ರ್ಯಾಂಕ್ ರಾಜು ನಮ್ಮಿಬ್ಬರ ಬಗ್ಗೆ ಏನೇನೋ ಹೇಳ್ಕೊಂಡ್ ಬಂದಿದ್ದಾನೆ ಸರ್. ನಂಗೇನೋ ಇವನ್ ಮೇಲೆ ಡೌಟ್, ಇವನೇ ಎಲ್ಲ ಹೇಳ್ಕೊಟ್ಟಿರ್ಬೇಕು. ಅಯ್ಯೋ ಸರ್, ನೀವು ಇಷ್ಟ ನಾನು ಅಮ್ಮಕ್ಕೆ ಇದ್ದಾಗೆ ಸರ್, ನಿಮ್ ಮೇಲೆ ಸರ್, ನನಗೂ ಇದಕ್ಕೆ ಏನೋ ಸಂಬಂಧ ಇಲ್ಲ ಸರ್, ನನಗೇನು ಗೊತ್ತಿಲ್ಲ ಸರ್. ಬಸವ, ಆ ಫಸ್ಟ್ ರ್ಯಾಂಕ್ ರಾಜು ಕರಿ ಸರ್. ಏನ್ ರಾಜು, ನೀನು ಇವರಿಬ್ರ ಬಗ್ಗೆ ಏನೋ ಹೇಳ್ಕೊಂಡ್ ಬಂದಿದ್ದೀಯ ಅಂತ ಕಾಲೇಜ್ ಎಲ್ಲ? ಓ ಅದ ಸರ್, ಇವರಿಬ್ರು ಒಟ್ಟಿಗೆ ಮಲಗಿದ್ದೀನ ನಾನ್ ನೋಡಿದೆ ಸರ್. ನಿಜ ಹೇಳ್ತಾ ಇದೀಯನೋ? ಹೌದು ಸರ್, ಕ್ಲಾಸ್ಮೇಟ್ಸ್ ಯಾರು ನೋಡಿಲ್ಲ, ನಾನು ಒಬ್ನೇ ನೋಡಿದ್ದು. ಏನಮ್ಮ ಇದು ಸರ್? ನಾನಂತ ಹುಡುಗಿನ ಸರ್, ಒಂದ್ ವೇಳೆ ಮಲ್ಗೋದ್ರು ಇಂಥ ಕೋತಿ ಜೊತೆ. ನೀ ಎಲ್ಲಿ ನೋಡಿದೆ ರಾಜು? ಎಂತ ಕೆಮಿಸ್ಟ್ರಿ ಸರ್, ಎಂತ ಕೆಮಿಸ್ಟ್ರಿ ಕ್ಲಾಸ್ ಸರ್ ನಮ್ ಕೆ ವಿಜಯ್ ಸರ್, ಅದು ಅಂತ ಕ್ಲಾಸ್ ಅಲ್ಲಿ ಇವರಿಬ್ರು ಮಲಗಿದ್ದಾರೆ ಸರ್. ಅದನ್ನ ನಾನ್ ನೋಡಿದೆ, ಅದನ್ನೇ ಎಲ್ಲರಿಗೂ ಹೇಳಿದೆ ಸರ್. ಅಯ್ಯೋ ಅಯ್ಯೋ, ಈ ತರ ಹೇಳಿದ್ರೆ ತಪ್ಪರ್ಥ ಆಗತ್ತಯ್ಯ. ಮತ್ತೆ ಕ್ಲಾಸ್ ಅಲ್ಲಿ ಮಲ್ಗೋದು ತಪ್ಪಲ್ವಾ ಸರ್? ಹಂಗು ಮಲಗ್ಬೇಕು ಅಂದ್ರೆ ಇಬ್ರು ಮನೆಗೆ ಹೋಗಿ ಮಲ್ಕೊಳ್ಳಿ. ನೋಡಮ್ಮ, ಗೊತ್ತಾಗ್ದೆ ಏನೇನೋ ಹೇಳಿದ್ದಾನೆ, ನೀನು ಹೋಗಿ ಕ್ಲಾಸ್ ಅಟೆಂಡ್ ಮಾಡಮ್ಮ. ಆಮೇಲೆ ದಯವಿಟ್ಟು ಕ್ಲಾಸ್ ಅಲ್ಲಿ ಮಲ್ಕೋಬೇಡಮ್ಮ, ಇಟ್ಸ್ ಅ ಬ್ಯಾಡ್ ಹ್ಯಾಬಿಟ್, ಇಟ್ಸ್ ಅ ಬ್ಯಾಡ್ ಹ್ಯಾಬಿಟ್. ಫಸ್ಟ್ ರ್ಯಾಂಕು ಹೇಳೋದೇನು ಹೇಳಿದೆ, ಬಟ್ ಇದು ಕೇಳೋದಿಕ್ಕಿನ್ನೇ ಇಷ್ಟು ಸಾಕತ್ತಾಗಿದೆ. ಇನ್ನೇನಾದ್ರೂ ನಾನು ಅವಳು ಇಬ್ರು ಒಟ್ಟು ಹಿಂಗೆ ಬರೀ ಓದಿ ಓದಿ ಮರಳಾದ ನಮ್ಮ ಫಸ್ಟ್ ರ್ಯಾಂಕ್ ರಾಜು ಕೂತ್ಕೊಳ್ತಾ ಇದ್ದಿದ್ದು ಫಸ್ಟ್ ಬೆಂಚು. ಲೈಫ್ ಅಲ್ಲಿ ಫ್ರೆಂಡ್ ಅಂತ ಇದ್ದಿದ್ದು ಒಬ್ಬನೇ, ಆಬ್ವಿಯಸ್ಲಿ ಅವನು ಸೆಕೆಂಡ್ ರ್ಯಾಂಕು. ಫೋನ್ ಮಾಡ್ರ, ಇವತ್ತಿದೆ ಅವನಿಗೆ. ಫೋನ್ ಮಾಡ್ತಿದಾರ, ಏನ್ ಮಾಡ್ಲಿ? ತಗೊಳೋ, ಅವ್ರಿಲ್ಲ ಅಂತ ಹೇಳೋ. ಹಲೋ ಸರ್, ಅವ್ರು ಕ್ಲಾಸಲ್ಲಿ ಇಲ್ವಂತೆ. ಮತ್ತೆಲ್ಲವ್ರಂತ? ಒಂದ್ ನಿಮಿಷ ಸರ್, ಕೇಳಿ ಹೇಳ್ತೀನಿ. ಎಲ್ಲಿದ್ದಾನೆ ಅಂತ ಕೇಳ್ತಿದ್ದಾರೆ. ಏಯ್ ಅಲ್ಲ, ನಾನು ಬಂದ್ರ ಲೋ, ಏನೋ ಈ ತರ ಫಿಟ್ಟಿಂಗ್ ಇಟ್ಬಿಟ್ಟೆಲ್ಲೋ ಕೊಡ. ಹಾಯ್ ಡೇಟ್. ಮತ್ತ್ಯಾವ ಡೇಟ್ ಇರ್ಬೋದು? ಈ ಡೇಟ್ ಅಲ್ಲ. ಮತ್ತೆ ಡೇಟ್ ಅಂದ್ರೆ ಹುಡುಗ ಹುಡುಗಿ ಆಚೆ ಹೋಗೋದು ಅಂತ. ಇಲ್ಲಪ್ಪ, ನಾನ್ ಬರಲ್ಲ. ಹೋಗ್ಲಿ, ನಿನ್ನೆ ಕೊಟ್ಟಿದ್ದ ಲೆಟರ್ ಗೆ ಆನ್ಸರ್ ಮಾಡ್ಲಿಲ್ಲ. ಆನ್ಸರ್? ಅದ್ರಲ್ಲಿ ಅದು ಕ್ವಶನ್ ಇರ್ಲಿಲ್ಲ, ಬರೀ ಐ ಲವ್ ಯು ಅಂತ ಸೆಂಟೆನ್ಸ್ ಇತ್ತು. ಅಯ್ಯೋ ಯಾಕೋ ನೀನ್ ಹಿಂಗೆ ನೋಡೋರೆಲ್ಲ ಹೇಗಿದ್ದಾರೆ? ಯಾಕ್ ನೀನ್ ಎಲ್ರ ತರ ಸೋಷಿಯಲ್ ಆಗಿರಲ್ಲ? ನಾನು ಸೈನ್ಸ್ ಸ್ಟೂಡೆಂಟ್ ಅದಕ್ಕೆ. ರಾಜು ಕಮ್ ಆನ್, ಲೆಟ್ಸ್ ಬಿ ಸೀರಿಯಸ್. ಇವತ್ ರಾತ್ರಿ ಫ್ರೀ ಇದೆಯಾ? ಹಾ ಇದೀನಿ. ಏನ್ ವಿಷಯ, ಏನ್ ಪ್ಲಾನು? ನೈಟ್ ರೇಟ್. ರೇಟ್? ಅಚ್ಚಿ, ನೈಟ್ ರೇಟ್, ಸೋಡಿಯಂ ನೈಟ್ರೇಟ್ ಬಗ್ಗೆ ನೋಟ್ಸ್ ಬರ್ಕೊಂಬಾ. ನಮಸ್ತೆ ಅಂಕಲ್. ನೀನು ನೀನೇನ ರಾಜು? ಅಬ್ಬ ನೋಡಿದ್ರೆ ಖುಷಿ ಆಗತ್ತೆ ಕಣಯ್ಯ. ಇಷ್ಟೊತ್ತು ಒಳಗಡೆ ನಿಮ್ ಡ್ಯಾಡಿ ನಿನ್ ಬಗ್ಗೆನೆ ಮಾತಾಡ್ತಿದ್ರು, ಅದೇನ್ ಹೆಮ್ಮೆ ಪಡ್ತಾರೆ ನಿನ್ ಬಗ್ಗೆ. ನನ್ ಮಗನು ಇದಾನೆ ನೋಡೋ, ನೋಡ್ ತಿಳ್ಕೊ. ನಿಮ್ಮಪ್ಪ ಹೇಳ್ದಂಗೆ ನೀನ್ ನಿಜವಾಗ್ಲು 24-carat ಗೋಲ್ಡ್ ಕಣಯ್ಯ. ಆಕ್ಚುಲಿ ಅಂಕಲ್, ನಮ್ಮಪ್ಪ ನನ್ನ ಹೊಗಳೋದಲ್ಲ, ನಾನು ಅವ್ರನ್ನ ಹೊಗಳಬೇಕು. ಆ 24-carat ಗೋಲ್ಡ್ಗೆ ಎಷ್ಟು ಕಷ್ಟಪಟ್ಟು ಅಗತ್ ತೆಗಿಬೇಕೋ, ಈ 24-carat ಗೋಲ್ಡ್ಗೂ ಅಷ್ಟೇ ಕಷ್ಟಪಟ್ಟಿದ್ದಾರೆ ಅಂಕಲ್. ಕತ್ಲು ಬೆಳಕು ನೋಡಿದೆ, ಹಗ್ಲು ರಾತ್ರಿ ನೋಡಿದೆ, ಬೆವರು ಸುರಿಸಿದ್ದಾರೆ ಅಂಕಲ್.
ಎಷ್ಟು ಓವರ್ ಟೈಮ್ ಕೆಲಸ ಮಾಡಿದಾರಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂಕಲ್, ನಮ್ಮಮ್ಮಂಗ್ ಮಾತ್ರ ಗೊತ್ತು. ಬೇಕಾದ್ರೆ ಕೇಳಿ ನೋಡಿ ಡ್ಯಾಡಿ, ನಿಮ್ ಗೋಲ್ಡ್. ರಾಜು ಬಂದೆ ಮಮ್ಮಿ. ಹಾ ಮಮ್ಮಿ. ಅಂಗಡಿಗೆ ಹೋಗಿ ಒಂದ್ ಲೀಟರ್ ನಂದಿನಿ ಹಾಲು ತಗೊಂಬ, ಹಾಗೆ ಕಾಫಿ ಪುಡಿ ಇದ್ರೆ ನೋಡು. ಎಕ್ಸ್ಕ್ಯೂಸ್ ಮೀ, ಇದು ನಂದಿನಿ. ನಾನೇ ನಂದಿನಿ, ಹೇಳಿ. ಓ ನೀವೇನ ನಂದಿನಿ? ನಮ್ಮಮ್ಮ ಹೇಳಿದರೆ ನಂದಿನಿ ಹಾಲೇ ತಗೋಬಾ ಅಂತ. ನಿಮ್ ಹತ್ರ ಒಂದ್ ಲೀಟರ್ ಹಾಲು ಸಿಗ್ಬೋದಾ? ಓ ಯಾಕೆ, ಸ್ಟಾಕ್ ಇಲ್ವಾ, ಖಾಲಿ ಆಗಿದ್ಯಾ? ಸರಿ, ಯಾವಾಗ ಬರುತ್ತಾವ ಕರೀರಿ, ನಾನ್ ಬಂದ್ ತಗೊಂಡ್ ಹೋಗ್ತೀನಿ. ಅಣ್ಣ ಏನಾಯ್ತಮ್ಮ, ಏನ್ ಬೇಕು ಸರ್? ಹಾಲು, ನಂದಿನಿ ಹಾಲು. ಹಾಲ್ ತಾನೆ ಕೊಡ್ತೀನಿ. ಏನ್ ಸರ್ ಹಿಂಗ ಕೇಳೋದು, ಇನ್ನೇನ್ ಬೇಕು ಸರ್? ಹಾಗೆ ಕಾಫಿ ಪುಡಿ ಇದ್ರೆ ನೋಡು. ಕಾಫಿ ಪುಡಿ ಇದೆಯಾ? ಎಷ್ಟ್ ಪ್ಯಾಕೆಟ್ ಕೊಡ್ಲಿ? ಬೇಡ ಬೇಡ, ನಮ್ಮಮ್ಮ ಇದ್ರೆ ನೋಡು ಅಂತ ಹೇಳಿದಾರೆ. ನೋಡ್ದೆ, ಬರ್ತೀನಿ. ಇವನು ಹೀಗಿದ್ದಾನೆ ಅಂದ್ರೆ ಲೈಫ್ ಅನ್ನೋದು ಸುಮ್ಮನೆ ಬಿಡುತ್ತಾ? ಈಗ ನಿಮ್ಗಿರೋ ಡೌಟ್ ನನಗೂ ಇರೋದು. ರೀ ಸ್ವಾಮಿ, ಇಲ್ಲೆಲ್ಲ ಉಚ್ಚ ಬರ್ದ್ರಿ, ಪೊಲೀಸರು ಬಂದು ಹಿಡ್ಕೊಂಡು ಹೋಗ್ತಾರೆ. ಹಿಡ್ಕೊಂಡು ಹೋಗ್ಲಿ ಬಿಡ್ರಿ, ಇಲ್ಲೇ ಹುಯ್ದು ವೇಸ್ಟ್ ಆಗೋ ಬದಲು ಇದನ್ನ 150 degrees Celsius ಅಲ್ಲಿ ಡಿಸ್ಟಿಲ್ ಮಾಡಿದ್ರೆ ಸಾಲ್ಟ್ ಪ್ರಿಪೇರ್ ಮಾಡಬಹುದು. ನಿಮಗೆ ಶುಗರ್ ಇದೆಯಾ? ಇಲ್ವಲ್ಲ. ಯಾಕೆ? ಶುಗರ್ ಇದ್ರೆ ಶುಗರ್ ಪ್ರಿಪೇರ್ ಮಾಡಬಹುದು. ನೀವು ಫಸ್ಟ್ ರ್ಯಾಂಕಾ? ರಾಜು, ಫಸ್ಟ್ ರ್ಯಾಂಕ್ ರಾಜು.